बहुश विश्वदल अहिंस शांति भारत बोधने पवित्रवाद जैन धर्मद मुनि इवते श्री कामकुमार नंदी महाराज वो बिभत्स हत्यन इडी विश्वदल अत्यंत केटदाद भयानक वातावरण इवत निर्माण आगे इवतु अभय पाटील नम जोल्लेवरु हेळिदंगे जैन धर्म त्यागद प्रतीक और शरीर मेले सह बट्टेयन्नु सह त्याग इडी जीवनवन्ने त्याग एंतिंतवरु रिलायन्स कंपनी वाइस चेयरमैन इवत्तु सन्यास तकोंडु अंत दोड्ड ओंदु संस्थे ओब्ब उपाध्यक्ष आ ओंदु धर्मदल्लि अदोंदु विशेषते त्यागद इवत्तु इंत ओंदु घटने आदाग इडी राज्यदल्लि इवत्तु कर्नाटकक्के ओंदु कलंक बरुवंत ओंदु परिस्थिति निर्माण आगिदे ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಮುನಿಗಳಿಗೆ ಸಂತರಿಗೆನೇ ರಕ್ಷಣೆ ಇಲ್ಲ ಅಂದಮೇಲೆ ಇಲ್ಲಿ ಅದು ಆದಂತ ಘಟನೆಯನ್ನು ಮುಚ್ಚಿ ಹಾಕಲಿಕ್ಕೆ ವ್ಯವಸ್ಥಿತವಾಗಿ ಹಣಕಾಸಿನ ಒಂದು ನೆಪ ಮಾಡಿಕೊಂಡು ಅದನ್ನ ಹಣಕಾಸಿನ ವ್ಯವಹಾರ ಇತ್ತು ಅಂತ ಹೇಳಿ ಪೊಲೀಸ್ ಇಲಾಖೆದವರು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವಾಗಲೂ ಇದೇ ಹಣೆ ಬರ ಯಾವುದೋ ಯಾರದು ಒತ್ತಡ ಬರ್ತದೆ ಮುಂಜಾನೆ ಪೊಲೀಸ್ ಇಲಾಖೆದವರು ಚೆನ್ನಾಗಿ ಮಾತಾಡ್ತಾ ಎಲ್ಲ ಕರೆಕ್ಟ್ ಮಾಡ್ತಾ ಇರ್ತಾರೆ ಸಂಜೆ ಆದಂಗ ಅವರಿಗೆ ಎಲ್ಲೆಲ್ಲದು ಬೆಂಗಳೂರಿನಿಂದ ಪ್ರೆಷರ್ ಅಲ್ಲಿದ್ದ ಪ್ರೆಷರ್ ಇಲ್ಲಿ ಪ್ರೆಷರ್ ಬಂದ ಮೇಲೆ ಅವರ ಟ್ಯೂನೇ ಚೇಂಜ್ ಆಗಿರ್ತದೆ ಯಾಕಂದ್ರೆ ಹಿಂದೆ ನನಗೂ 23 ಕೇಸ್ ಹಿಂಗೆ ಹಾಕಿದ್ರು ಮಧ್ಯಾಹ್ನ ತನಕ ಚಲೋ ಇತ್ತು ನಮ್ಮ ಅಧಿಕಾರಿಗಳು ಎಲ್ಲ ನ್ಯೂಟ್ರಲ್ ಇದ್ದರು ಸಾಯಂಕಾಲ ಆದಮೇಲೆ ಒಂದು 23 ಕೇಸ್ ಹಾಕಿ ನನಗೆ ಇದು ಆಯ್ತು ಆದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಜವಾದ ಸಂತರು ಹಣದ ವ್ಯವಹಾರ ಮಾಡೋದೇ ಇಲ್ಲ ಅವರ ಜೀವನನೇ ಅವರು ಎಷ್ಟು ಕಠಿಣ ಜೀವನ ಅಂದ್ರೆ ಅಧ್ಯಕ್ಷರೇ ಸಾಯಂಕಾಲ ಒಳಗಾಗಿ ಸೂರ್ಯ ಅಸ್ತ ಒಳಗಾಗಿ ಅವರು ಏನಾದರೂ ಸ್ವೀಕರಿಸಬೇಕು ಅದು ನಿತ್ತು ಅದು ಒಂದೇ ಒಂದು ಕೈಯಲ್ಲಿನೇ ಅದು ಎಷ್ಟು ಬರ್ತದಲ್ಲ ಅಷ್ಟೇ ಮತ್ತು ಅಷ್ಟೇ ನೀರು ಕುಡಿಬೇಕು ಆ ಟೈಮ್ನಲ್ಲಿ ಅವರೇನ ಆಹಾರವನ್ನ ಸೇವನೆ ಮಾಡೋ ಟೈಮ್ನಲ್ಲಿ ಏನಾದರೂ ಒಂದು ಯಾವುದಾದರೂ ಅಳುವಿನ ಶಬ್ದ ಯಾವುದಾದರೂ ಒಂದು ಅಪಶಕುನ ಅನಿಸ್ತದೆ ಅದನ್ನು ಬಿಟ್ಟುಬಿಡ್ತಾರೆ ಅಷ್ಟು ಕಠಿಣವಾದಂತ ಒಂದು ಜೈನ ಮುನಿಗಳಾಗಲಿ ಇವ ನಮ್ಮಲ್ಲಿ ಒಬ್ಬರು ಇದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಎಂದೂ ಯಾವುದನ್ನು ಅಪೇಕ್ಷೆ ಮಾಡಲಿಲ್ಲ ಯಾವುದೇ ಸಂಸ್ಥೆಗಳ ಎದುರದು ಜವಾಬ್ದಾರಿ ಇರಲಿಲ್ಲ ಈ ರೀತಿಯಿಂದ ಅವರಿಗೆ ಇವತ್ತು ಏನಾಗಿದೆ ಇವತ್ತು ಇತ್ತಿತ್ತಲಾಗಿ ಒಂದು ರೀತಿ ಒಂದು ಭಯದ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಇವತ್ತು ನೋಡಿ ಟಿ ನರಸಿಪುರದಲ್ಲಿ ನಿನ್ನೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ ಏನು ಹನುಮ ಜಯಂತಿಯ ಸಲುವಾಗಿ ಈ ಸರ್ಕಾರ ಬಂದ ಮೇಲೆ ಎಲ್ಲೆಲ್ಲೂ ಪಾಕಿಸ್ತಾನ ಧ್ವಜ ಹಾರಾಡ್ತಾ ಇದೆ ಬೆಳಗಾವಿ ಎಲ್ಲಿ ಅಲ್ಲ ಏನು ಪರಮಸ್ವಾಮಿ ಜೈನ್ ಮುನಿಗಳ ವಿಚಾರ ನೋಡಿ ಪರಮ ಪೂಜ್ಯ ಜೈನ್ ಮುನಿಗಳ ವಿಚಾರ ಇಟ್ಟುಕೊಂಡು ತಾವು ತಮ್ಮ ರಾಜಕೀಯವಾಗಿ ಮಾತಾಡಬೇಕು ಅದರ ಬಗ್ಗೆ ಸೀಮಿತಗೊಳಿಸಿ ಬೇರೆ ಸಂದರ್ಭದಲ್ಲಿ ಮಾತಾಡಿ ಜೈನ್ ಮುನಿಗಳ ಸಾವನ್ಗಳು ಯಾಕೆ ನೀವು ರಾಜಕೀಯ ತಗೊಂಡು ಬರ್ತೀನಿ ಅದನ್ನ ಹೇಳಿ ಯಾರು ಬೇಗ ಪತ್ತೆ ಹಚ್ಚಲಿ ಒಪ್ಪಂದೇ ಆರೋಪ ಹೆಸರು ಹೇಳ್ತಾ ಇದಾರೆ ಆ ವಿಚಾರ ಹೇಳಿ ಹಸನ್ ದಲಾಯ್ ಯಾರು ಬೇಕಾದ್ರೆ ಹೇಳಿ ಆ ಸೀಮಿತ ಆ ವಿಷಯ ಸೀಮಿತವಾಗಿ ಹೆಸರು ಮುಚ್ಚಿ ಹಾಕ್ತಾ ಇದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ಕೋಮಿನ ಸಂತೃಪ್ತಿಗೊಳಿಸಲಿಕ್ಕೆ ಇಡೀ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಈ ಸರ್ಕಾರ ತಗೋತಾ ಇದೆ ಈ ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಇದು CBI ತನಿಖೆ ಕೊಡಬೇಕು ಸಂಪೂರ್ಣ ತನಿಖೆ ಆಗಬೇಕು ಯಾರು ಇದ್ರ ತಪ್ಪಿದಸ್ತರದಾರ ನಾ ಯಾವುದೇ ಜಾತಿ ಆಧಾರ ಮೇಲೆ ಹೇಳೋದಿಲ್ಲ ನೀವು ಎಲ್ಲೆಲ್ಲಿ ಸಾಧ್ಯದಲ್ಲಿ ಒಂದು ಕೋಮನ ರಕ್ಷಣೆ ಮಾಡುವಂಥದ್ದು ಕೆಲಸ ಬಿಡಿ ನೀವೇನು ಹೇಳ್ತೀರಿ ಎಲ್ಲರಿಗೂ ನಾನು ನ್ಯಾಯ ಕೊಡ್ತೀವಿ ಅಂತೇಳಿ ಅವತ್ತು ನ್ಯಾಯ ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇಲ್ಲ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇಂಥ ಒಬ್ಬ ದೊಡ್ಡ ಮುನಿಗಳು ಇದು ಆದಾಗ ಅವರು ಅದರ ಬಗ್ಗೆ ಒಂದು ಸಂತಾಪವನ್ನು ಸೂಚಿಸುವಂಥ ಒಂದು ಸೌಜನ್ಯವನ್ನು ಸಹ ತೋರಿಸಿಲ್ಲ ಇದೇ ಒಂದು ಬೇರೆ ಕೋಮಿಗಾಗಿದ್ದರೆ
ಇಡೀ ರಾಜ್ಯ ಅಂತ ಹೋಮ್ ಮಿನಿಸ್ಟರ್ ಕಳಿಸ್ಕೊಟ್ಟಾರೆ ಅಲ್ಲಿಗೆ ಗೌಡ ಸಿಎಂ ಅವರಿಗೆ ಪರಂ ಪೂಜ್ಯ ಜೈನ್ಮುನಿ ಸ್ವಾಮಿ ಸಾವಿನಲ್ಲಿ ಯಾರಲ್ಲಿದ್ದಾರೆ ಏನಾಗಿದೆ ತನಿಖೆ ಎಲ್ಲ ಕೂಡ ಕೇಳಿ ಮುನಿಗಳಿಗೆ ಪರಂ ಸ್ವಾಮಿ ಜೈನ್ಮುನಿ ಸ್ವಾಮಿ ಸಾವು ನಡೆದು ರಾಜ್ಯಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಸರಿ ರಕ್ಷಣಾ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗ್ಬೇಕು ಆಗ್ರಹ ಮಾಡ್ತೇನೆ ಸರಿ